ಶ್ರೀ ಚೌಡೇಶ್ವರಿ ದೇವಿಯನ್ನು ನೆನೆಯುತ್ತಾ ಈ ದಿನದ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಬನ್ನಿ. ಮೇಷರಾಶಿ, ನಿಮ್ಮ ಪ್ರಯತ್ನದಿಂದ ಇಂದು ಸಕಲ ಕಾರ್ಯ ಸಿದ್ಧಿಯಾಗುತ್ತದೆ. ಯಂತ್ರೋಪಕರಣಗಳಿಂದ ಲಾಭವನ್ನು ಪಡೆಯಲಿದ್ದೀರಿ. ಗೆಳೆಯರಿಂದ ಅನರ್ಥಗಳು ಉಂಟಾಗಬಹುದು, ಎಚ್ಚರಿಕೆ ಮನಸ್ಸಿನಲ್ಲಿ ಎಂದು ಗೊಂದಲಗಳು ಮೂಡುತ್ತದೆ. ವೃಷಭ ರಾಶಿ, ಷೇರು ವ್ಯವಹಾರಗಳಲ್ಲಿ ನಷ್ಟವನ್ನು ಎದುರುಕಾಣಲಿದ್ದೀರಿ. ದೈವಿಕ ಚಿಂತನೆಯನ್ನು ಮಾಡಿ ಕೃಷಿಯಲ್ಲಿ ಲಾಭವನ್ನು ಪಡೆಯುತ್ತೀರಾ. ರಾಜಕೀಯ ಕಾರ್ಯಕ್ರಮಗಳಲ್ಲಿ ಇಂದು ಹೆಚ್ಚಾಗಿ ಭಾಗವಹಿಸುತ್ತೀರಿ. ಮಿಥುನ ರಾಶಿ, ಯತ್ನ ಕಾರ್ಯಗಳಲ್ಲಿ ವಿಳಂಬ, ವಿದ್ಯೆಯಲ್ಲಿ ಬಹಳ ಅಭಿವೃದ್ಧಿಯನ್ನು ಇಂದು ನೀವು ಕಾಣ್ತೀರಾ. ವಿವಾಹ ಯೋಗವಿದೆ, ಶತ್ರುಗಳ ಬಾಧೆ ಕಾಣಬಹುದು, ಸುಖ ಭೋಜನ ಪ್ರಾಪ್ತಿಯಾಗುತ್ತದೆ, ಉದ್ಯೋಗ ಸ್ಥಳದಲ್ಲಿ ಬದಲಾವಣೆಯನ್ನು ಮಾಡುತ್ತೀರಿ. ಕಟಕ ರಾಶಿ, ವಾಹನ ರಿಪೇರಿಯಿಂದ ಧನ ಖರ್ಚಾಗಬಹುದು, ವ್ಯವಹಾರದಲ್ಲಿ ಏರುಪೇರು, ಶೀತ ಸಂಬಂಧಿತ ರೋಗಗಳು ಉಂಟಾಗಬಹುದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ, ಅಕಾಲ ಭೋಜನದಿಂದ ಅನಾರೋಗ್ಯ, ಆರೋಗ್ಯದ ಕಡೆ ಗಮನ ನೀಡಿದರೆ ಒಳ್ಳೆಯದು. ಸಿಂಹ ರಾಶಿ, ಮಾತಿನ ಮೇಲೆ ಹಿಡಿತ ಅಗತ್ಯ, ವಿದೇಶ ಪ್ರಯಾಣ ಸಾಧ್ಯತೆ ಇದೆ, ಶತ್ರುಗಳ ನಾಶವಾಗುತ್ತದೆ, ಚಂಚಲ ಮನಸ್ಸು ಇಂದು ನಿಮ್ಮದಾಗಲಿದೆ, ಸ್ತ್ರೀಯರಿಗೆ ಅತಿ ಹೆಚ್ಚು ಲಾಭದ ದಿನ ಇಂದು. ಕನ್ಯಾ ರಾಶಿ, ಆತ್ಮೀಯರಿಂದ ಸಹಾಯವನ್ನು ಇಂದು ಪಡೆಯುತ್ತೀರಿ. ವಾಹನ ಸಂಚಾರದಿಂದ ತೊಂದರೆ ಆಗಬಹುದು, ಮನಸ್ಸಿನಲ್ಲಿ ಇಂದು ಅಶಾಂತಿ ಮೂಡಿರುತ್ತದೆ. ತೀರ್ಥಯಾತ್ರೆ ದರ್ಶನವನ್ನು ಮಾಡಿ ಪ್ರತಿಭೆಗೆ ತಕ್ಕ ಫಲ ಇಂದು ನಿಮ್ಮದಾಗಲಿದೆ. ತುಲಾರಾಶಿ, ಸ್ತ್ರೀಯರಿಗೆ ಅನುಕೂಲ, ಮಾತೃವಿನಿಂದ ನೆರವು, ಸ್ವಲ್ಪ ಹಣ ಬಂದರೂ ಸಹ ನಿಮ್ಮ ಕೈನಲ್ಲಿ ಇಂದು ಉಳಿಯುವುದಿಲ್ಲ. ಅಮೂಲ್ಯ ವಸ್ತುಗಳ ಖರೀದಿಯನ್ನು ಮಾಡುತ್ತೀರಿ, ಇಲ್ಲಸಲ್ಲದ ಅಪವಾದಗಳು ಎದುರಾಗಬಹುದು. ಎಚ್ಚರಿಕೆಯಿಂದ ಈ ದಿನವನ್ನು ಕಳೆಯಿರಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಗಬಹುದು. ವೃಶ್ಚಿಕ ರಾಶಿ, ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿಯನ್ನು ಇಂದು ತೋರಿಸ್ತೀರಾ. ಹಿರಿಯರಿಂದ ಬೆಂಬಲ, ಬಾಕಿ ಹಣ ವಸೂಲಿಗೆ ಇಂದು ಒಳ್ಳೆಯ ದಿನ. ಮಾನಸಿಕ ನೆಮ್ಮದಿ, ಉದ್ಯೋಗದಲ್ಲಿ ಅಲ್ಪ ಕಿರಿಕಿರಿ ಉಂಟಾಗುತ್ತೆ. ಧನಸ್ಸು ರಾಶಿ, ನೂತನ ಕೆಲಸ ಕಾರ್ಯಗಳಲ್ಲಿ ಭಾಗಿ, ಸಣ್ಣ ಪುಟ್ಟ ವಿಚಾರಗಳಿಂದ ಆತಂಕ, ಮನಸ್ಸಿನಲ್ಲಿ ಗೊಂದಲಗಳಿರ್ಬೋದು, ಆರೋಗ್ಯದಲ್ಲಿ ವ್ಯತ್ಯಾಸ, ನಂಬಿಕಸ್ಥರಿಂದ ದ್ರೋಹ ಆಗುವ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಅತಿ ಹೆಚ್ಚು ಲಾಭವನ್ನು ಇಂದು ಧನಸ್ಸು ರಾಶಿಯವರು ಕಾಣಬಹುದು. ಮಕರ ರಾಶಿ, ಸರ್ಕಾರಿ ನೌಕರರಿಗೆ ಅತಿ ಹೆಚ್ಚು ಅನುಕೂಲಕರವಾದ ದಿನ ಇದಾಗಿದೆ. ಭಾಗ್ಯ ವೃದ್ಧಿಯಾಗುತ್ತದೆ, ಅಧಿಕಾರ ಪ್ರಾಪ್ತಿ, ಮಂಗಳ ಕಾರ್ಯಗಳಲ್ಲಿ ಇಂದು ಮಕರ ರಾಶಿಯವರು ಭಾಗಿಯಾಗಲಿದ್ದಾರೆ. ಮಾನಸಿಕ ನೆಮ್ಮದಿಯಿಂದ ಈ ದಿನವನ್ನು ಕಳೆಯುತ್ತೀರಿ. ಕುಂಭರಾಶಿ, ಮಕ್ಕಳಿಂದ ನೋವು, ಶರೀರದಲ್ಲಿ ಆಲಸ್ಯ ಉಂಟಾಗುತ್ತದೆ, ತಾಳ್ಮೆಯಿಂದ ವರ್ತಿಸುವುದು ಉತ್ತಮ. ಕೀಲು ನೋವು ಸಾಧ್ಯತೆ ಇದೆ. ಈ ದಿನ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಇನ್ನು ಆಕಸ್ಮಿಕವಾಗಿ ಸಂಪತ್ತು ವೃದ್ಧಿಯಾಗಲಿದೆ. ಮೀನರಾಶಿ, ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲಕರವಾದ ದಿನ, ಅತಿ ಹೆಚ್ಚು ಲಾಭವನ್ನು ಇಂದು ನೀವು ಪಡಿತೀರಾ. ದೃಷ್ಟಿದೋಷದಿಂದ ಸಮಸ್ಯೆಗಳು ಉಂಟಾಗಬಹುದು, ಆಕಸ್ಮಿಕವಾಗಿ ಧನವ್ಯಯ ಆಗ್ಬೋದು, ಯಾವುದೇ ರೀತಿಯ ಹಣಕಾಸು ವಸೂಲಿ ಏನಾದರೂ ಇದ್ದರೆ ಈ ದಿನ ಬಾಕಿ ಇದ್ದ ಹಣವನ್ನು ವಸೂಲಿ ಮಾಡಲು ಬಹಳ ಒಳ್ಳೆಯ ದಿನ. ಇನ್ನು ಮನೆಯಲ್ಲಿ ಸದಸ್ಯರಿಂದ ಅತಿ ಹೆಚ್ಚು ಬೆಂಬಲವನ್ನು ಇಂದು ನೀವು ಪಡಿತೀರಾ. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ.